ಕಳಿಸ್ತಾ ಇದ್ದಾರೆ ನನಗೆ ಮಾತಾಡಿಸಿ ಅಂತ. ನನ್ನ ಫೋನ್ ರೆಕಾರ್ಡಲ್ಲಿ ಇತ್ತು, ಒಂದು ಫೋನ್ ನಾನು ರಿಸೀವ್ ಮಾಡಿಲ್ಲ. ನೀನು ನಮ್ಮ ಪಾರ್ಟಿಗೆ ನೀನು ಬಂದುಬಿಟ್ರೆ ನಮ್ಮ ಪಾರ್ಟಿಗೆ ನಿನ್ನಿಂದ ಒಂದು 15 ಸೀಟ್ಗೆ ನಮಗೆ ಬೆನಿಫಿಟ್ ಆಗುತ್ತೆ, ಮೈನಾರಿಟಿ ಓಟೇ ಟರ್ನ್ ಮಾಡ್ಬೋದು ನಾವು. ನೀನು ನನ್ನ ಶಕ್ತಿ ಕಣಪ್ಪ, ನೀನು ಬಂದುಬಿಡು ಅಂತ ಹೇಳಿದ್ರು. ನಾನು ದ್ರೋಗ ಮಾಡಿ, ನಾನು ಡಿ ಕೆ ಶಿವಕುಮಾರ್ ಸಾಹೇಬ್ರ ಶಿಷ್ಯ, ನಾನು ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ನನಗೆ ಊಟ ಇಲ್ಲ, ಊಟಕ್ಕೆ ಊಟ ಇರಲಿಲ್ಲ ಅಂಥ ಟೈಮಲ್ಲಿ ನನಗೆ ಅಯ್ಯಪ್ಪ ಅನ್ನ ಹಾಕಿ ನನಗೆ ಬೆಳೆಸಿದ್ದಾರೆ. ಇವತ್ತು ಏನಿದೆ ನನ್ನ ಹತ್ರ ಎಲ್ಲ ಈ ಡಿ ಕೆ ಶಿವಕುಮಾರು ಭಿಕ್ಷೆ ಹಾಕಿರೋದೇ ನನ್ನ ಹತ್ರ ಇರೋದು. ಒಂದು ವೇಳೆ ಅಲ್ಲಿ ಇದು ಸತ್ಯ, ಇದು ಸತ್ಯ, ಒಂದು ವೇಳೆ ಟಿಕೆಟ್ ಕೊಟ್ಟಿಲ್ಲ ಅಂದರೆ ನಾನು ನಿಮ್ಗೆ ಹೇಳ್ತೀನನ್ನ, ದಯವಿಟ್ಟು ನನಗೆ ಫೋರ್ಸ್ ಮಾಡಬೇಡಿ ಅಂಥೇಳಿ ಹೇಳಿದ್ದಕ್ಕೆ ದಯವಿಟ್ಟು ಒಂದು ಸ್ವಲ್ಪ ಟೈಮ್ ಕೊಡಿ, ಕೊಟ್ಟಿಲ್ಲ ಅಂದರೆ ನೀವೇನು ಹೇಳ್ತೀರ ಅದನ್ನು ನಾನು ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳಿದ್ದಕ್ಕೆ ಇವತ್ತವರೆಗೂ ಫೋನ್ಗಳು ಮಾಡ್ತಾ ಇದ್ದಾರೆ. ಆದರೆ ನೀವು ಹೇಳಿದ್ರಿ ಡಿ ಕೆ ಶಿವಕುಮಾರ್ ಇಲ್ಲ ನಾನು ನನಗೆ ನಂದು ಡಿ ಕೆ ಶಿವಕುಮಾರ್ ಸಾಹೇಬ್ರದ್ದು ಒಂದು ಒಪ್ಪಂದ ಆಗಿದೆ. ವ್ಯಾಪಾರದಲ್ಲಿ ನಮ್ಮ ಗುರುಗಳವರು, ವ್ಯಾಪಾರದಲ್ಲಿ ರಾಜಕೀಯದಲ್ಲಿ ಗುರುಗಳಲ್ಲ ಡಿ ಕೆ ಶಿವಕುಮಾರ್ ಸಾಹೇಬ್ರು. ಯಾಕೆ ಅಂದರೆ ರಾಜಕೀಯ ಬೇರೆ ವ್ಯಾಪಾರ ಬೇರೆ. ನಾನು ಅವ್ರು ಹಾಕಿದ್ದು ಭಿಕ್ಷೆ ತಿನ್ನೋನು, ನಾನು ಅವ್ರ ಲೆವೆಲ್ಗಲ್ಲ. ಅರ್ಥ ಆಯ್ತಾ? ರಾಜಕೀಯದಲ್ಲಿ ನನ್ನಿಂದ ನಮ್ಮ ಗುರುಗಳಿಗೆ ಒಂದು ಕೆಟ್ಟ ಹೆಸರು ಬರಬಾರ್ದು. ನಿಮ್ಮ ರಾಜಕೀಯ ಗುರು ಯಾರು ಸರ್? ನಮಗೆ ರಾಜಕೀಯ ಗುರು ನಾನೇ, ಸೆಲ್ಫ್ ಮೇಡ್ ಬಿಸ್ನೆಸ್ ಗುರು. ಹೌದು, ರಾಜಕೀಯ ಗುರು ಯಾರಿಲ್ಲ, ನಾನೇ. ನನಗೆ ರಾಜಕೀಯನ ಬರಲ್ಲ, ನಾನೇ ಗುರು, ನಾನೇ ಶಿಷ್ಯ.